ಸುಮಾರು 1 ವರ್ಷದಿಂದ ಒಂದು ಹೊಸ ದಿ ಐಎಎಸ್ ಅಕಾಡೆಮಿ ಅಂತ ನಡೆಸ್ತಾ ಇದ್ದೀವಿ. ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲ್ ಅಲ್ಲಿ 2-3 ತಿಂಗಳಲ್ಲಿ ನಾವು ಮಾಕ್ ಇಂಟರ್ವ್ಯೂ ಸೆಷನ್ ಕೂಡ ಮಾಡಿದ್ವಿ. ಅದರಲ್ಲೂ ಕೂಡ ನಾವು ಇನಿಷಿಯಲ್ ಟೈಮ್ ಅಲ್ಲಿ ಮಾಕ್ ಇಂಟರ್ವ್ಯೂ ಸೆಷನ್ ಮಾಡಿದ್ವಿ ನಮ್ಮ ಐಎಎಸ್ ಅಕಾಡೆಮಿ ವತಿಯಿಂದ. ಕರ್ನಾಟಕ ರಾಜ್ಯದಿಂದ ಯಾರ್ಯಾರು ಐಎಎಸ್ ಎಕ್ಸಾಮ್ಗೆ ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗಿದ್ರು ಅವ್ರಿಗೆ ನಾವು ಮಾಕ್ ಇಂಟರ್ವ್ಯೂ ಕೂಡ ಮಾಡಿದ್ವಿ. ಅದರಲ್ಲೂ ಕೂಡ ಇನಿಷಿಯಲ್ ಅಲ್ಲೇ ನಮಗೆ 1-3 ರಿಸಲ್ಟ್ ಕೂಡ ಬಂದಿತ್ತು. ಅದಾದ ನಂತರ ನಾವು KPSC ಮೊನ್ನೆ ನಡೆದ KPSC ಮಾಕ್ ಇಂಟರ್ವ್ಯೂ ಕೂಡ ಮಾಡಿದ್ವಿ. ಅದರಲ್ಲೂ ಕೂಡ ನಮಗೆ 4 ರಿಸಲ್ಟ್ ಬಂದಿದೆ. ಸೊ ಅದೇ ಥರನಾಗಿ ನಾವು ಅಂದರೆ ನಮ್ಮ ಸಂಪೂರ್ಣ ಟೀಮ್ ಏನಿದೆ, ಫ್ಯಾಕಲ್ಟಿ ಪ್ಲಸ್ ಕಂಟೆಂಟ್ ಟೀಮ್ ಏನಿದೆ, ಎಲ್ಲ ಕಂಪ್ಲೀಟ್ ಡೆಲ್ಲಿ ಟೀಮು. ಡೆಲ್ಲಿಯಲ್ಲಿ ಪ್ರತಿಷ್ಠಿತವಾದಂಥ ವಾಜಿರಾಮ್ ಮತ್ತು ನೆಕ್ಸ್ಟ್ IAS ಅಲ್ಲಿ ಏನು ಕೆಲಸ ಮಾಡುವಂಥ ಟೀಮ್ ಇತ್ತು ಅದೇ ಟೀಮ್ ಇವತ್ತು ನಮ್ಮ ದಿ ಅಕಾಡೆಮಿಯಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಹಾಗೆ ನಾವು ಈ ಒಂದು ಜೂನ್ ಜುಲೈ ಸೆಷನ್ನಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಸ್ಕಾಲರ್ಶಿಪ್ ಟೆಸ್ಟ್ ಕಂಡಕ್ಟ್ ಮಾಡಿ ಅಲ್ಲಿ ಸುಮಾರು 20-30 ಸ್ಟೂಡೆಂಟ್ಸ್ಗೆ ಫ್ರೀಯಾಗಿ IAS ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮ ರೆಗ್ಯುಲರ್ ಬ್ಯಾಚಸ್ ಏನಿರ್ತಿತ್ತು ಅದೇ ತರನಾಗಿ ಉತ್ತರ ಕರ್ನಾಟಕದ ಭಾಗದ ಮಕ್ಕಳಿಗೂ ಕೂಡ 20-30 ಜನಕ್ಕೆ ನಾವು ಫ್ರೀಯಾಗಿ IAS ಕೋಚಿಂಗ್ ಕೊಟ್ಟಿದ್ದೀವಿ. ಸೊ ಹಾಗೆ ಈ ವರ್ಷ ಅಂದರೆ ಈಗ ನಮಗೊಂದು 15 ನವೆಂಬರ್ಗೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಆ ಬ್ಯಾಚ್ನಲ್ಲಿ ನಾವು ಕೋಲಾರ ಜಿಲ್ಲೆ ಈ ಸತಿ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 50 ಮಕ್ಕಳಿಗೆ ಫ್ರೀಯಾಗಿ IAS ಕೋಚಿಂಗ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಆದ ಕಾರಣ ನಮಗೆ ಪ್ರತಿಭಾವಂತ ವಿದ್ಯಾರ್ಥಿಗಳು, ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು, ಈಗ ನೋಡಿ ಎಷ್ಟೋ ಜನಕ್ಕೆ ಫೀಸ್ ಕಟ್ಟಕ್ಕೆ ಆಗಲ್ಲ. ಜನರಲ್ ಲೇಔಟಿಗೆ ಬಂದು ಒಂದು ಕೋಚಿಂಗ್ ಸೆಂಟ್ರಲ್ ಕೋಚಿಂಗ್ ಮಾಡಬೇಕು ಅಂತಂದರೆ ಮಿನಿಮಮ್ ಇಲ್ಲ ಅಂತಂದ್ರೆ 2 ಲಕ್ಷ ಬೇಕು. ಸೊ ಅದನ್ನು ನಾವು ಬಡ ಮಕ್ಕಳಿಗೆ ಸುಮಾರು 50 ಮಕ್ಕಳಿಗೆ ಫ್ರೀಯಾಗಿ ಕೊಡಬೇಕು ಅಂಥೇಳಿ ನಿರ್ಧಾರ ಮಾಡಿದ್ದೇವೆ. ಆದ ಕಾರಣ ನಮಗೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಜಿಲ್ಲೆಯಲ್ಲಿ ಎಲ್ಲಿದ್ದಾರೆ ಅನ್ನುವಂಥದ್ದು ಅಥವಾ ಯಾರು ಪ್ರತಿಭಾವಂತರು ಇದ್ದಾರೆ ಅನ್ನುವಂಥದ್ದನ್ನು ಟೆಸ್ಟ್ ಮಾಡಲಿಕ್ಕೆ ನಾವು ಒಂದು ಸ್ಕಾಲರ್ಶಿಪ್ ಟೆಸ್ಟ್ ಮುಂದಿನ ವಾರದಲ್ಲಿ ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು ಇಲ್ಲೇ ಕೋಲಾರದಲ್ಲಿ ಆಯೋಜನೆ ಮಾಡ್ತಿದ್ದೇವೆ. ಆದ ಕಾರಣ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ, ಪ್ರತಿಭೆ ಇರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಸ್ಕಾಲರ್ಶಿಪ್ ಟೆಸ್ಟ್ನ ಬರೆದು ಪ್ರೀ IAS ಕೋಚಿಂಗ್ಗೆ ಸೇರ್ಕೋಬೇಕು ಅಂತೇಳಿ ನಮ್ಮ ವಿನಂತಿ.